ಮಂಗನ ಕಡಿತಕ್ಕೆ ಗಂಭೀರ ಗಾಯಗೊಂಡ ಯುವಕರು ಸಾರ್ವಜನಿಕರಲ್ಲಿ ಆತಂಕ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕಳೆದ ವಾರದಿಂದ ಹುಚ್ಚು ಮಂಗಗಳು ರಚ್ಚಿಗೆದ್ದು ವೃದ್ಧರನ್ನ ಶಾಲಾ ವಿದ್ಯಾರ್ಥಿಗಳನ್ನ ಹಾಗೂ ಕಿರಾಣಿ ಅಂಗಡಿ ಮಾಲೀಕರನ್ನ ನಿದ್ದೆಗೆಡಿಸಿ ತುಂಬಾ ತೊಂದರೆ ಕೊಡುವುದಲ್ಲದೆ ಜನರ ತಲೆ ಕೈಗೆ ಕುತ್ತಿಗೆ ಮತ್ತು ಸೊಂಟ ಭಾಗಕ್ಕೆ ಎಲ್ಲೆಂದರಲ್ಲಿ ಒಟ್ಟು 11 ಜನರಿಗೆ ದೊಡ್ಡ ಗಾತ್ರದಲ್ಲಿ ಕಚ್ಚಿ ಗಂಭೀರ ಗಾಯಗಳನ್ನು ಮಾಡಿದೆ ಸುಮಾರು 11 ಜನರು ಕಡಿತಕ್ಕೆ ಒಳಗಾಗಿದ್ದು ನೇಕಾರ್ಪೇಟ್ ಯಾನಂಪೇಟ್ ಇಂತಹ ಹಲವು ಪಟ್ಟಣದಲ್ಲಿ ಸಿಕ್ಕಾಪಟ್ಟೆ ಕಚ್ಚಿದ್ದು ಗಂಭೀರ ಗಾಯಗೊಂಡವರ ತಲೆಗೆ 8 ರಿಂದ 10 ಹೊಲಿಗೆಗಳು ಹಾಕಲಾಗಿದೆ ಹಲವು ವಿದ್ಯಾರ್ಥಿಗಳ ಕೈಗೆ ಕಚ್ಚಿ ಗಂಭೀರ ಗಾಯ ಮಾಡಿದೆ ಅದಲ್ಲದೆ ಪಟ್ಟಣದ ಕಿರಾಣಿ ಅಂಗಡಿಗಳಿಗೆ ನುಗ್ಗಿ ತಿಂಡಿಗೆ ತಿನಿಸುಗಳನ್ನು ಚಿಲ್ಲಾಪಿಲ್ಲಿ ಮಾಡಿ ಹದಗೆಡಿಸುತ್ತಿದೆ ಇದರಿಂದ ಪಟ್ಟಣದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಪುರಸಭೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗನನ ಬೋನಿಗೆ ಹಾಕಲು ಸಾರ್ವಜನಿಕರ ಆಗ್ರಹವಾಗಿದೆ ಮಂಗನ ಕಡಿತಕ್ಕೆ ಒಳಗಾದವರು ಆಸಿಫ್ ಚೆಲ್ಲಿಮುರಡ್ ವಿಶಾಲ್ ಭಾವಿ ರವಿ ದಾದಿ ಸಮೀರ್ ರಫೀಕ್ ಮಕಾಂದಾರ್ ಸಂತೋಷ್ ಗಣಮುಖಿ ನಜೀರ್ ಮಾಲ್ದಾರ್ ಮೋಹನ್ ಪಟೇಲ್ ವಿಜಯ್ ಬಡಿಗೇರ್ ರಾಮಣ್ಣ ಕಡ್ಡಿ ಮಂಜುನಾಥ್ ಕಂದಗಲ್ ಇದರಿಂದ ಪಟ್ಟಣದ ರಸ್ತೆಯಲ್ಲಿ ಜನರು ಓಡಾಡುವುದು ಕಷ್ಟಕರವಾಗಿದೆ ಇನ್ನೊಬ್ಬ ವಿದ್ಯಾರ್ಥಿಗೆ ಗಂಭೀರವಾಗಿ ಕಚ್ಚಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ವಿದ್ಯಾರ್ಥಿಗಳು ಶಾಲೆಗೆ ಬರುವುದಕ್ಕೆ ಭಯ ಪಡುತ್ತಿದ್ದಾರೆ ಇಲ್ಲಿ ನೋಡ್ರಿ ಮಂಗ್ಯ ಒಂದು ಮಂಗ್ಯ ಗುಚ್ಚಿಡದತಿ ಇಲ್ಲಿ 4 ಮಂದಿ ಕಡ್ದತಿ ಈಗ ಯಾರೂ ಇಲ್ಲಿ ಹುಷಾರಿಂದ ಅಡ್ಡಾಡ್ರಿ ಸಣ್ಣ ಮಕ್ಕಳತಿ ಏನು ಹೊರಗೆ ಬಿಡಬೇಡ್ರಿ ಯಾಕಂತಂದ್ರೆ ಸಣ್ಣ ಮಕ್ಕಳಿಗೂ ಕಡೆ ಅಂತೈತಿ ಈಗ ದೊಡ್ಡವ್ರಿಗೆ ಕಡ್ದತಿ ಈಗ ಸಣ್ಣ ಮಕ್ಕಳಿಗೆ ಏನು ಬಿಡೋಂಗಿಲ್ಲ ಸಣ್ಣ ಮಕ್ಕಳ ಜೊತೆ ಯಾರೋ ಒಬ್ರು ಇರ್ರಿ ಯಾಕಂತಂದ್ರೆ ಇಲ್ಲಿ ಎಲ್ಲ ನಾವು ಮುನ್ಸಿಪಾಲ್ಟಿಗೆ ಅಂತೆಲ್ಲ ಹೋಗಿ ಹೇಳಿ ಬಂದಿವಿ ಮುನ್ಸಿಪಾಲ್ಟಿ ಅವ್ರತ್ತಿ ಯಾರು ಇದನ್ನು ರೆಸ್ಪಾನ್ಸ್ ಮಾಡ ಅಂತಿಲ್ಲ ಈಗ ಬರ ಅಂತಾರ ಆದರೆ ಯಾರು ಏನು ಕ್ರಮ ತಗೋ ಅಂತಿಲ್ಲ ಸ್ವಲ್ಪ ಅದನ್ನು ಯಾರಾದರೂ ಜಾಗ್ರತೆಯಿಂದ ಅಡ್ಡಾಡ್ರಿ ಯಾಕಂತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಹುಡುಗರಿಗೆ ಗಿಡುಗರಿಗೆ ಕಡಿದ್ರೆ ಭಾಳ ಡೇಂಜರ್ ಆಕೈತಿ ಯಾಕಂದ್ರೆ ಹುಚ್ಚು ಹಿಡಿದತಿ ಮತ್ತು ಯಾರಿಗಾದ್ರೂ ಏನೋ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಆದಷ್ಟು ಈಗೆಲ್ಲರೂ ಸ್ವಲ್ಪ ಜಲ್ದಿ ಸಹಾಯ ಮಾಡಿರಿ ನಮಗೆ ಈಗ ಸಹಾಯ ಮಾಡಲಿಲ್ಲ ಅಂದ್ರೆ ಈಗ ಇಲ್ಲಿ ಅದಾದ ಪರಿಸ್ಥಿತಿ ಬೇರೆ ಕಡೆನೂ ಆಕೈತಿ ಆ ರೀತಿ ಆಯ್ತು ರೀ ಸ್ವಲ್ಪ ಎಲ್ಲರೂ ಇದರಿಂದ ಇರ್ರಿ